ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧದ ಮಾತುಗಳನ್ನಾಡ್ತಿದೆ. ಜಮ್ಮು ಕಾಶ್ಮೀರದ ವಿಚಾರವಾಗಿ ಪಾಕಿಸ್ತಾನ ಯುದ್ಧೋನ್ಮಾದದಿಂದ ಮಾತಾಡ್ತಿದೆ. ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಭಾರತದ ಮೇಲೆ ಯುದ್ಧ ಮತ್ತು ಅಣ್ವಸ್ತ್ರ ದಾಳಿಯ ಬಗ್ಗೆ ಬಡಾಯಿಯ ಮಾತುಗಳನ್ನಾಡಿದ್ದಾರೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡಿ ತನ್ನಲ್ಲಿರುವ ಅಣ್ವಸ್ತ್ರಗಳನ್ನು ಭಾರತದ ಮೇಲೆ ಪ್ರಯೋಗಿಸಿ ಬಿಡುತ್ತಾ, ಹಾಗೇನಾದರೂ ಆದರೆ ಭಾರತದ ಗತಿಯೇನು ಅನ್ನೋದು ಹಲವರ ಆತಂಕ. ಆದರೆ ಪಾಕಿಸ್ತಾನದ ಅಣ್ವಸ್ತ್ರದ ಅಸಲಿಯತ್ತು ಬೇರೆಯದ್ದೇ ಇದೆ. ಅದಕ್ಕೂ ಮೊದಲು ಪಾಕಿಸ್ತಾನ ಯಾಕೆ ಭಾರತದ ವಿರುದ್ಧ ಯುದ್ಧೋನ್ಮಾದದ ಮನೋಭಾವ ಪ್ರದರ್ಶಿಸ್ತಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಮೊದಲನೆಯದಾಗಿ, ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಯುದ್ಧ ಮಾಡುವ ಶಕ್ತಿಯಾಗಲಿ, ಚೈತನ್ಯವಾಗಲಿ, ಆರ್ಥಿಕ ಬಲವಾಗಲಿ ಏನೆಂದರೆ ಏನೂ ಇಲ್ಲ. ಆ ದೇಶಕ್ಕೆ ಗೊತ್ತಿರೋದು ಇಸ್ಲಾಮಿಕ್ ಭಯೋತ್ಪಾದನೆ ಮಾತ್ರ. ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಯಾಕೆ ಯುದ್ಧದ ಮಾತುಗಳನ್ನಾಡ್ತಿದ್ದಾರೆ ಅಂದ್ರೆ, ಅಲ್ಲಿ ಭಾರತದ ವಿರೋಧಿ ಮಾತುಗಳನ್ನಾಡಿ ಅಲ್ಲಿನ ISI ಮತ್ತು ಮಿಲಿಟರಿಯ ಮನವೊಲಿಸಬೇಕಿದೆ. ಹೀಗೆ ಬಡಾಯಿ ಮಾತುಗಳನ್ನಾಡುತ್ತಲೇ ಅಲ್ಲಿನ ಜನಬೆಂಬಲ ಗಳಿಸಬೇಕಿದೆ. ಅದಕ್ಕಾಗಿಯೇ ಭಾರತದ ವಿರುದ್ಧ ಯುದ್ಧದ ನ್ಯೂಕ್ಲಿಯರ್ ಬಾಂಬ್ ದಾಳಿಯ ಮಾತುಗಳನ್ನಾಡುತ್ತಿದ್ದಾರೆ. ಅದು ಇಮ್ರಾನ್ ಖಾನ್ ಅನಿವಾರ್ಯತೆ. ಎಲ್ಲಿಯವರೆಗೂ ಅಲ್ಲಿನ ಮಿಲಿಟರಿ ಆಡಿಸಿದಂತೆ ಆಡುತ್ತಾರೋ ಅಲ್ಲಿಯವರೆಗೆ ಪಾಕಿಸ್ತಾನದಲ್ಲಿ ಪ್ರಧಾನಿಯ ಕುರ್ಚಿ ಭದ್ರವಿರುತ್ತೆ. ಇದು ಪಾಕಿಸ್ತಾನದ ಹಣೆಬರಹ. ಇಡೀ ಪಾಕಿಸ್ತಾನದ ಆಡಳಿತ ನಿಯಂತ್ರಣದಲ್ಲಿರೋದೇ ಅಲ್ಲಿನ ISI ಮತ್ತು ಮಿಲಿಟರಿಯ ಕೈಯಲ್ಲಿ. ಪ್ರಧಾನಿ ಹುದ್ದೆ ಅನ್ನೋದು ಪಾಕಿಸ್ತಾನದಲ್ಲಿ ಕೇವಲ ಹೆಸರಿಗೆ ಮಾತ್ರ. ಒಂದು ಕಡೆ ಇಮ್ರಾನ್ ಖಾನ್ ಕಾಶ್ಮೀರಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಅಂತಿದ್ರೆ, ಅದೇ ಪಾಕಿಸ್ತಾನದ ಪ್ರತಿಪಕ್ಷ ನಾಯಕ ಬಿಲಾವಲ್ ಭುಟ್ಟೋ ಕಾಶ್ಮೀರವನ್ನ ಮರೆತು ಬಿಡಿ, ಮುಜಾಫರಾಬಾದ್ ಅನ್ನ ಉಳಿಸಿಕೊಳ್ಳಿ ಎಂದು ಇಮ್ರಾನ್ ಖಾನ್ರನ್ನೇ ಟೀಕಿಸುತ್ತಿದ್ದಾರೆ. ಪಾಕಿಸ್ತಾನ ಭಾರತಕ್ಕಿಂತಲೂ ಕೊಂಚ ಹೆಚ್ಚೆ ಅಣ್ವಸ್ತ್ರಗಳನ್ನ ಹೊಂದಿರೋದು ಸತ್ಯ. ಭಾರತ 130-140 ಅಣ್ವಸ್ತ್ರಗಳನ್ನ ಹೊಂದಿದ್ರೆ ಪಾಕಿಸ್ತಾನದ ಬಳಿ 140-150 ಅಣ್ವಸ್ತ್ರಗಳಿವೆ. ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳೇನೋ ಇವೆ, ಆದರೆ ಅವುಗಳನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳು ಬೇಕಲ್ವಾ? ಈ ವಿಚಾರದಲ್ಲೇ ಪಾಕಿಸ್ತಾನದ ನ್ಯೂಕ್ಲಿಯರ್ ಶಕ್ತಿಯ ಅಸಲಿಯತ್ತು ಗೊತ್ತಾಗೋದು. ಪಾಕಿಸ್ತಾನದ ಬಳಿ ಇರೋ ಬಹುಪಾಲು ಕ್ಷಿಪಣಿಗಳು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಮಿಸೈಲ್ಗಳು. ಈ ಟ್ಯಾಕ್ಟಿಕಲ್ ಕ್ಷಿಪಣಿಗಳ ಸಾಮರ್ಥ್ಯ ಕೇವಲ 40-150 ಕಿಲೋಮೀಟರ್ನ ವ್ಯಾಪ್ತಿಯಷ್ಟೇ. ಈ ಟ್ಯಾಕ್ಟಿಕಲ್ ಕ್ಷಿಪಣಿಗಳ ಸಾಮರ್ಥ್ಯ ಕೇವಲ 40-150 ಕಿಲೋಮೀಟರ್ನ ವ್ಯಾಪ್ತಿಯಷ್ಟೇ. ಈ ಕ್ಷಿಪಣಿಗಳ ಮೂಲಕ ಅಣ್ವಸ್ತ್ರಗಳನ್ನ ಪಾಕಿಸ್ತಾನ ಪ್ರಯೋಗಿಸಿದ್ದೆ ಆದ್ರೆ ಅವುಗಳು ಅದೇ ನೆಲದ ಮೇಲೆ ಬೀಳುತ್ತವೆ. ಇದು ಪಾಕಿಸ್ತಾನದ ಅಣ್ವಸ್ತ್ರ ಶಕ್ತಿಯ ಅಸಲಿಯತ್ತು. ಪ್ರಪಂಚದ ಯಾವುದೇ ಅಣ್ವಸ್ತ್ರ ದೇಶಗಳು ಟ್ಯಾಕ್ಟಿಕಲ್ ಮಿಸೈಲ್ಗಳನ್ನ ಬಳಸೋದಿಲ್ಲ, ಪಾಕಿಸ್ತಾನ ಒಂದನ್ನ ಬಿಟ್ಟು. ಈ ಬಗ್ಗೆ ಪಾಕಿಸ್ತಾನದವರೇ ಆದ ತಾರಿಕ್ ಫತಾ ಹೇಳಿರೋದನ್ನ ನೀವು ಒಂದ್ಸಾರಿ ಕೇಳಿ. ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಮೀನ್ಸ್ ಕೆ ವೋ ನ್ಯೂಕ್ಲಿಯರ್ ವೆಪನ್ ಜೊ 20 ಕಿಲೋಮೀಟರ್ ದೂರ ಮಾರಾ ಜಾ ಸಕೆ. ನಾ ಐ ಆಮ್ ನಾಟ್ ಜೋಕಿಂಗ್. ದಿಸ್ ದ್ಯಾಟ್ ಈಸ್ ವೈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್, ನೋ ಕಂಟ್ರಿ ಆನ್ ಅರ್ಥ್ ಹ್ಯಾಸ್ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಎಕ್ಸೆಪ್ಟ್ ದೀಸ್ ರಾಸ್ಕಲ್ಸ್. ಜಸ್ಟ್ ಇಮ್ಯಾಜಿನ್ ವಾಟ್ ಈಸ್ ಸೇಯಿಂಗ್, ವಿ ಕ್ಯಾನ್ ಯೂಸ್ ಇಟ್, ಬಟ್ ಹೀ ಕ್ಯಾನ್ ಯೂಸ್ ಇಟ್ ಆನ್ ಹಿಸ್ ಓನ್ ಟೆರಿಟರಿ ಸರ್. ಟ್ಯಾಕ್ಟಿಕಲ್ ಮಿಸೈಲ್ಗಳ ಜೊತೆಗೆ ಪಾಕಿಸ್ತಾನ ಭಾರತದವರೆಗೂ ಮುಟ್ಟುವ ಕ್ಷಿಪಣಿಗಳನ್ನು ಹೊಂದಿದೆ. ಚೀನಾ ಸಹಾಯದಿಂದ 700 ಕಿಲೋಮೀಟರ್ ದೂರ ಸಾಗಿ ದಾಳಿ ಮಾಡಬಲ್ಲ ಬಾಬರ್, 1,500 ಕಿಲೋಮೀಟರ್ ದೂರ ಸಾಗಬಲ್ಲ ಗೋರಿ, 2,500 ಕಿಲೋಮೀಟರ್ ವ್ಯಾಪ್ತಿಯ ಶಾಹೀನ್, ಈ ರೀತಿಯ ಕ್ಷಿಪಣಿಗಳನ್ನ ಹೊಂದಿದೆ. ಆದರೆ ಇವುಗಳನ್ನು ಪರೀಕ್ಷಾರ್ಥವಾಗಿ ಪ್ರಯೋಗ ನಡೆಸಿ
ಪಾಕಿಸ್ತಾನ ಕೈಬಿಟ್ಟಿದೆಯೇ ವಿನಃ ದಾಳಿ ಮಾಡುವಷ್ಟರ ಮಟ್ಟಿಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟುಕೊಂಡಿಲ್ಲ. ಈಗಿನ ಜಾಗತಿಕ ನಿಯಮಗಳ ಪ್ರಕಾರ ಯಾವುದೇ ದೇಶ ಅಣ್ವಸ್ತ್ರಗಳನ್ನ ಬಳಸುವ ಹಾಗಿಲ್ಲ. ಒಂದು ವೇಳೆ ಪಾಕಿಸ್ತಾನ ಭಾರತದ ವಿರುದ್ಧ ಅಣ್ವಸ್ತ್ರ ಪ್ರಯೋಗಿಸಿಯೇ ಬಿಟ್ಟಿತು ಅಂದುಕೊಳ್ಳೋಣ. ಆ ಅಣ್ವಸ್ತ್ರ ಹೊತ್ತ ಕ್ಷಿಪಣಿಯನ್ನ ಮಾರ್ಗ ಮಧ್ಯದಲ್ಲೇ ಹೊಡೆದುರುಳಿಸುವ ತಾಕತ್ತು ಭಾರತಕ್ಕಿದೆ. ಹೌದು, ಭಾರತ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂದ್ರೆ ಕ್ಷಿಪಣಿ ನಿರೋಧಕ ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿದೆ. ಹೌದು, ಭಾರತಕ್ಕೆ ಗುರಿಯಾಗಿ 5,000 ಕಿಲೋಮೀಟರ್ ದೂರದಿಂದ ಅಣ್ವಸ್ತ್ರ ಹೊತ್ತ ಕ್ಷಿಪಣಿಯನ್ನ ಯಾರೇ ಪ್ರಯೋಗಿಸಿದ್ರೂ ಅದನ್ನ ಗುರುತಿಸಿ ಹೊಡೆದುರುಳಿಸುವ ತಾಕತ್ತು ಭಾರತದ ಸೇನೆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.